ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ 26 ವಿಷಯಗಳಿಗೆ ಸಂಬಂಧಿಸಿದ 1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಒಟ್ಟು 47103 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆದರೆ ಈ ಪೈಕಿ 33379 ಅರ್ಜಿಗಳು ಮಾತ್ರ ಶುಲ್ಕ ಪಾವತಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಅರ್ಹರಾಗಿದ್ದಾರೆ ಅನ್ನೋದು ಪತ್ರಿಕಾ ವರದಿಯಿಂದ ನಮಗೆ ತಿಳಿದು ಬಂದಿರುವಂಥದ್ದು. ಅಂದರೆ ಒಟ್ಟು 47103 ಅರ್ಜಿಗಳು ಸಲ್ಲಿಕೆಯಾಗಿವೆ. ಅದರಲ್ಲಿ ಹಲವಾರು ಜನ ಪೇಮೆಂಟ್ ಮಾಡಿರೋದಿಲ್ಲ, ಅಂದರೆ ಕೆಲವರು ತಪ್ಪು ಮಾಡಿರ್ಬೋದು, ಅರ್ಜಿ ಸರಿ ಇಲ್ಲದೇ ಇನ್ನೊಂದು ಅರ್ಜಿ ಹಾಕಿರ್ಬೋದು. ಅದರ ಮೂಲಕ ಇಲ್ಲಿ ನಮಗೆ ಅರ್ಜಿಗಳ ಲೆಕ್ಕ ಹೇಗೆ ಬರುತ್ತೆ ಅಂದರೆ, ಯಾರು ಪೇಮೆಂಟ್ ಮಾಡಿರ್ತಾರೋ ಅವರು ಮಾತ್ರ ಆ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಒಟ್ಟು 33379 ಅರ್ಜಿಗಳು ಮಾತ್ರ ಶುಲ್ಕ ಪಾವತಿಸಿ ಈಗ ಇಲ್ಲಿವರೆಗೆ ಸಲ್ಲಿಕೆಯಾಗಿರುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಈ ಹುದ್ದೆಗಳಿಗೆ ನೇಮಕಾತಿ ಪ್ರಾಧಿಕಾರವಾಗಿದ್ದು, ಜನವರಿ ಕೊನೆಯ ವಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿವೆ ಅಂತಲೂ ಕೂಡ ಇಲ್ಲಿ ವರದಿಯಾಗಿದೆ. ಅದರಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿ ಆಯ್ಕೆ ನಡೆಯುವಂಥದ್ದು, ಇದರಲ್ಲಿ ಸಂದರ್ಶನ ಇರೋದಿಲ್ಲ ಅಂತಲೂ ಕೂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಈ ವರದಿಯ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ, ಜನವರಿ ಕೊನೆಯ ವಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅದೇ ಜನವರಿ ಕೊನೆಯ ವಾರ ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಇನ್ನು ಒಂದು ತಿಂಗಳು ಸಿಗ್ಬೋದು. ಈ ಒಂದು ವರದಿಯ ಪ್ರಕಾರವಾಗಿ ನೋಡೋಕೆ ಹೋದರೆ 1242 ಹುದ್ದೆಗಳ ಪೈಕಿ 16 ವಿಷಯಗಳಿಗೆ ಸಂಬಂಧಿಸಿದ 145 ಹುದ್ದೆಗಳು, ಅಂದರೆ ಕಲ್ಯಾಣ ಕರ್ನಾಟಕದ 63 ಹುದ್ದೆಗಳು ಸೇರಿದಂತೆ 2015 ಭರ್ತಿಯಾಗದ ಹುದ್ದೆಗಳು, ಉಳಿದಂತೆ ಪ್ರಸಕ್ತ ಸಾಲಿಗೆ 25 ವಿಷಯಗಳಿಗೆ 1097 ಕಲ್ಯಾಣ ಕರ್ನಾಟಕದ 158 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಒಟ್ಟು ಹುದ್ದೆಗಳಲ್ಲಿ 5% ಹುದ್ದೆಗಳನ್ನು, ಅಂದರೆ ಒಟ್ಟು 60 ಹುದ್ದೆಗಳನ್ನು ಈಗಾಗಲೇ ಇಲಾಖೆಯಲ್ಲಿ ಇರುವಂಥ ಗ್ರೂಪ್ ಸಿ ನೌಕರರಿಗೆ ಅದನ್ನು ಮೀಸಲಾಗಿಡುವಂಥದ್ದು. ಮತ್ತು ಇನ್ನು ಮುಖ್ಯವಾಗಿ ಅರ್ಜಿ ಶುಲ್ಕ ಪಾವತಿಸಿದವರು ಈಗ ಕನ್ನಡ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಲ್ಲಿ 100 ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಕನ್ನಡದ ವಿಷಯದ 107 ಹುದ್ದೆಗಳಿಗೆ ಅತಿ ಹೆಚ್ಚು, ಅಂದರೆ 9928 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆ ಪೈಕಿ 7148 ಮಂದಿ ಮಾತ್ರ ಶುಲ್ಕ ಪಾವತಿಸಿದ್ದಾರೆ. ವಾಣಿಜ್ಯ ವಿಷಯದಲ್ಲಿ ಅತಿ ಹೆಚ್ಚು 198 ಹುದ್ದೆಗಳಿದ್ದು, ಅರ್ಜಿ ಸಲ್ಲಿಸಿದ್ದ 6801 ಅಭ್ಯರ್ಥಿಗಳ ಪೈಕಿ 5015 ಅಭ್ಯರ್ಥಿಗಳು ಶುಲ್ಕ ಪಾವತಿಸಿದ್ದಾರೆ. ಫ್ಯಾಷನ್ ಟೆಕ್ನಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಮೈಕ್ರೋಬಯಾಲಜಿ, ಭೂಗೋಳ ವಿಜ್ಞಾನ, ಭೂಗರ್ಭ ವಿಜ್ಞಾನ, ಸಾಮಾಜಿಕ ಕಾರ್ಯ, ಶಿಕ್ಷಣ, ಉರ್ದು ವಿಷಯಗಳಲ್ಲಿ 10 ಕಡಿಮೆ ಹುದ್ದೆಗಳಿದ್ದು, ಕೇವಲ 2 ಹುದ್ದೆಗಳಿರುವ ಶಿಕ್ಷಣ ವಿಷಯಕ್ಕೆ 583 ಅರ್ಜಿಗಳು ಸಲ್ಲಿಕೆಯಾಗಿದೆ. ಈ ಪೈಕಿ 461 ಮಂದಿ ಶುಲ್ಕ ಪಾವತಿಸಿದ್ದಾರೆ. 3 ಹುದ್ದೆಗಳಿರುವ ಫ್ಯಾಷನ್ ಟೆಕ್ನಾಲಜಿ ವಿಷಯಕ್ಕೆ 21 ಮಂದಿ ಅರ್ಜಿ ಸಲ್ಲಿಸಿದ್ದು, 14 ಅಭ್ಯರ್ಥಿಗಳು ಶುಲ್ಕ ಪಾವತಿಸಿದ್ದಾರೆ. 4 ಹುದ್ದೆಗಳಿರುವ ಎಲೆಕ್ಟ್ರಾನಿಕ್ಸ್ ವಿಷಯಕ್ಕೆ ಅರ್ಜಿ ಸಲ್ಲಿಸಿದ 244 ಮಂದಿಯಲ್ಲಿ 146 ಮಂದಿ ಮಾತ್ರ ಪಾವತಿಸಿದ್ದಾರೆ. ಈ ಹುದ್ದೆಗಳಿಗೆ KEA ಆನ್ಲೈನ್ ಮೂಲಕ 7 ನವೆಂಬರ್ 6 ಅರ್ಜಿ ಸಲ್ಲಿಸಲು ಮೊದಲು ಅವಕಾಶ ನೀಡಿತ್ತು. ಕೆಸೆಟ್, ಅಂದರೆ ಕರ್ನಾಟಕ ರಾಜ್ಯದ ಅರ್ಹತಾ ಪರೀಕ್ಷೆ ಫಲಿತಾಂಶ ನವೆಂಬರ್ 22 ಪ್ರಕಟವಾಗಿದ್ದರಿಂದ ಕೊನೆ ದಿನವನ್ನು ನವೆಂಬರ್ 20 ವಿಸ್ತರಿಸಲಾಗಿತ್ತು. ರಾಜ್ಯ ಸರ್ಕಾರ ನವೆಂಬರ್ 18 ಅಧಿಸೂಚನೆ ಹೊರಡಿಸಿ ಕಂಪ್ಯೂಟರ್ ವಿಜ್ಞಾನ, ರಾಜ್ಯಶಾಸ್ತ್ರ, ರಸಾಯನ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಸ್ಯವಿಜ್ಞಾನ, ಪ್ರಾಣಿ ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಭೌತ ವಿಜ್ಞಾನ ವಿಷಯಗಳ ಹುದ್ದೆಗಳಿಗೆ ತತ್ಸಮಾನ ವಿಷಯಗಳ ವಿದ್ಯಾರ್ಹತೆ ನಿಗದಿಪಡಿಸಿದ್ದರಿಂದ ಮತ್ತೆ ಕೊನೆಯ ದಿನ ಮತ್ತೆ ವಿಸ್ತರಿಸಿ ಡಿಸೆಂಬರ್ 30 ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ದಿನಾಂಕ 6 ಕೊನೆಯ ದಿನ ನೀಡಲಾಗಿತ್ತು. 2017 ಬಳಿಕ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಇಲ್ಲಿವರೆಗೆ ನಡೆದಿಲ್ಲ. ಇದು ಈಗ ನಡೆಯುತ್ತಿರುವಂಥದ್ದು. ಕನ್ನಡ ಇಂಗ್ಲಿಷ್ ಉತ್ತೀರ್ಣ ಕಡ್ಡಾಯ. ಅಭ್ಯರ್ಥಿಯು ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ತಲಾ 100 ಅಂಕಗಳಿಗೆ ನಡೆಯಲಿರುವ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದು ಕಡ್ಡಾಯ. ಈ ವಿಷಯಗಳಲ್ಲಿ ವಿವರಣಾತ್ಮಕ ಉತ್ತರ ಬರೆಯಬೇಕು. ಉಳಿದಂತೆ 50 ಅಂಕಗಳ ಸಾಮಾನ್ಯ ಜ್ಞಾನ ಮತ್ತು ಐಚ್ಛಿಕ ವಿಷಯದಲ್ಲಿ 250 ಅಂಕಗಳ ಬಹು ಆಯ್ಕೆ ಪರೀಕ್ಷೆ ಬರೀಬೇಕು. ಬಹು ಆಯ್ಕೆಯ ಪರೀಕ್ಷೆಯಲ್ಲಿ ತಪ್ಪು ಉತ್ತರಕ್ಕೆ ಅಂಕ ಕಡಿತವನ್ನು ಮಾಡಲಾಗುತ್ತೆ. ಅದಕ್ಕೆ 1 ಅಂಕಕ್ಕೆ 1 ತಪ್ಪು ಉತ್ತರ ಇದ್ದರೆ 0.25 ಅಂಕ ಕಡಿಮೆ ಆಗುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 30, ಎರಡೂ ಸೇರಿ 70 ಅಂಕ ಪಡೆಯಲೇಬೇಕು. ಅದರಲ್ಲಿ ಉತ್ತೀರ್ಣರಾಗಿ ಬಹು ಆಯ್ಕೆ ಪರೀಕ್ಷೆಯಲ್ಲಿ, ಅಂದರೆ ಐಚ್ಛಿಕ ಮತ್ತು ಸಾಮಾನ್ಯ ಜ್ಞಾನ, ಹೆಚ್ಚು ಅಂಕ ಗಳಿಸಿದ್ರೂ ಸಹ ಪ್ರಯೋಜನ ಇಲ್ಲ. ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪಾಸಾಗಲೇಬೇಕು. ಹೀಗಾಗಿ ಅಭ್ಯರ್ಥಿಗಳು ಕನ್ನಡ ಮತ್ತು ಇಂಗ್ಲೀಷ್ ಪರೀಕ್ಷೆಗೂ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ KEA ಕಾರ್ಯನಿರ್ದೇಶಕರು ತಮ್ಮ ವರದಿಯಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು.
ಅಂಧ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಲಿಪಿಕಾರರನ್ನು ಅಂದರೆ ಸ್ಕ್ರೈಬನ್ನು ಆಯ್ಕೆ ಮಾಡಿಕೊಳ್ಳಲು ವಾರದೊಳಗೆ ವೆಬ್ಸೈಟ್ನಲ್ಲಿ ಲಿಂಕನ್ನು ನೀಡಲಾಗುತ್ತೆ ಅಂತ ನೀವು ಹೇಳಿದ್ದಾರೆ. ಲಿಪಿಕಾರರನ್ನು ಅಭ್ಯರ್ಥಿಗಳೇ ಸೂಚಿಸಬಹುದು ಅಥವಾ ಇಲಾಖೆ ನೀಡುವವರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಅಭ್ಯರ್ಥಿಗಳೇ ಸೂಚಿಸಿದವರು ಕಡಿಮೆ ಓದಿದವರಾಗಿರಬೇಕಿದ್ದು ಅದರ ಆಧಾರದಲ್ಲಿ ಅವಕಾಶ ನೀಡಲಾಗುವುದು ಅಂತ ಕೂಡ ಅಲ್ಲಿ ತಿಳಿಸಿರುವಂಥದ್ದು. ಪಾರದರ್ಶಕವಾಗಿ ನೇಮಕಾತಿ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನೇಮಕಾತಿ ಮಾಡಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತಲೂ ಕೂಡ ನಮ್ಮ ಉನ್ನತ ಶಿಕ್ಷಣ ಸಚಿವರು ತಿಳಿಸಿರುವಂಥದ್ದು. ಇದು ಪತ್ರಿಕೆಯಲ್ಲಿ ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಯಾಗಿರುವಂತಹ ಒಂದು ವಿಷಯ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.